ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಪೋಷಕರೇ ಹಾಗೂ ತರಗತಿ ಶಿಕ್ಷಕರುಗಳಿಗೆ ನನ್ನ ವಂದನೆಗಳು ಮಕ್ಕಳೇ ನಾನು ನಿಮ್ಮನ್ನು ಮತ್ತೆ ಇವತ್ತು ಹುಡುಕೊಂಡು ನಿಮ್ಮ ಮನೆಗೆ ಬಂದಿದ್ದೀನಿ ಯಾಕೆ ಗೊತ್ತಾ ಇತಿಹಾಸದ ಮೊದಲನೆಯ ಅಧ್ಯಾಯವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದಿದ್ದೀನಿ ಸರಿನಾ ಆ ಮಕ್ಕಳೇ ಈ ಹಿಂದೆ ನಾವು ಸೇತು ಬಂದ ಕಾರ್ಯಕ್ರಮದ ಅಡಿಯಲ್ಲಿ ಇತಿಹಾಸದ ಪರಿಚಯವನ್ನು ಕುಲಂಕುಷವಾಗಿ ನೋಡಿದ್ದೀವಿ ಅಲ್ವಾ ಅಲ್ಲಿ ಇತಿಹಾಸ ಎಂದರೇನು ಅದರ ಹಿನ್ನೆಲೆ ಏನು ಯಾವ ರೀತಿ ಇರುತ್ತೆ ಇತಿಹಾಸ ಅನ್ನೋದನ್ನೆಲ್ಲ ಬಹಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಇನ್ನೂ ಸ್ವಲ್ಪ ಆಗಿ ನೋಡೋಣ ಸರಿನಾ ನನ್ನೊಡನೆ ಇರ್ತೀರಲ್ವಾ ಅಲ್ವಾ ಹಾಂ ಮಕ್ಕಳೇ ಇಂದಿನ ಈ ಅಧ್ಯಾಯದಲ್ಲಿ ನಾವು ಆಧಾರಗಳು ಎಂಬ ವಿಷಯವನ್ನು ನಿಮ್ಮೊಡನೆ ಚರ್ಚೆ ಮಾಡಲಿಕ್ಕುಂಟು ಮಕ್ಕಳೇ ಈ ಅಧ್ಯಾಯದಲ್ಲಿ ನೀವು ಕೆಲವೊಂದು ಅಂಶಗಳನ್ನು ತಿಳ್ಕೊತಾ ಇದ್ದೀರಾ ಯಾವುದು ಗೊತ್ತಾ ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವ ಆಧಾರಗಳು ಮತ್ತು ಆಧಾರಗಳ ವಿಧಗಳು ಪ್ರಾಕ್ತನ ಆಧಾರಗಳ ಅರ್ಥಗಳು ಮತ್ತು ಪ್ರಾಮುಖ್ಯತೆಗಳು ಅಲ್ಲದೆ ಶಾಸನಗಳ ಬಗ್ಗೆ ಕೂಡ ಒಂದಷ್ಟು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇವತ್ತು ನಾನು ನಿಮ್ಮೊಡನೆ ಇರಲಿಕ್ಕಿದ್ದೇನೆ ಸರಿನಾ ಓಕೆ ಮಕ್ಕಳೇ ಈಗ ಇತಿಹಾಸ ಎಂದರೇನು ಅನ್ನುವುದರ ಬಗ್ಗೆ ಸುಮ್ಮನೆ ಒಂದು ಚಿಕ್ಕ ರೀಕ್ಯಾಪ್ ಇತಿಹಾಸವನ್ನು ಕ್ರಮಬದ್ಧವಾಗಿ ನಡೆದು ಹೋದ ಘಟನೆಗಳ ಬಗ್ಗೆ ಅರ್ಥೈಸಿಕೊಳ್ಳುವ ಒಂದು ಶಾಸ್ತ್ರವಾಗಿರುತ್ತದೆ ಅಲ್ವೇ ಹಾಗಾದರೆ ಇತಿಹಾಸವನ್ನು ಬರೆಯುವವರನ್ನು ನಾವು ಇತಿಹಾಸಕಾರರು ಅಂತ ಹೇಳ್ತೀವಿ ಆ ಇತಿಹಾಸಕಾರರು ಯಾವ ರೀತಿ ಇರ್ತಾರೆ ಗೊತ್ತಾ ನೀವೇ ನೋಡ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಯಾಕೆ ಈತನನ್ನು ಇತಿಹಾಸಕಾರನನ್ನು ನ್ಯಾಯವಾದಿ ಅಂತ ಹೇಳ್ತಾ ಇದ್ದೀವಿ ಅನ್ನೋದಾದರೆ ಈಗ ನಾವೊಂದು ಕೋರ್ಟಿಗೆ ಹೋಗ್ತೀವಿ ಅಂದ್ಕೊಳ್ಳಿ ಮಕ್ಕಳೇ ಆ ಕೋರ್ಟ್ನಲ್ಲಿ ಒಂದು ಪ್ರಕರಣವನ್ನು ನ್ಯಾಯವಾದಿ ಯಾವ ರೀತಿ ಪರಾಮರ್ಶಿಸಿ ಸಾಕ್ಷ್ಯಾಧಾರಗಳ ಸಮೇತ ಪ್ರಸ್ತುತಪಡಿಸ್ತಾನೋ ಅದೇ ರೀತಿ ಇತಿಹಾಸಕಾರ ಕೂಡ ಹಿಂದೆ ನಡೆದು ಹೋದ ಘತಿಸಿದ ಸಂಗತಿಗಳನ್ನು ಸಾಕ್ಷ್ಯಾಧಾರಗಳ ಸಮೇತ ಸಂಗ್ರಹಿಸಿ ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ಬರೀತಾರೆ ಮಕ್ಕಳೇ ನೋಡ್ತಾ ಇದ್ದೀರಲ್ವಾ ಸೊ ಯಾವುದೇ ಒಂದು ಇತಿಹಾಸವನ್ನು ಇದು ಇತಿಹಾಸ ಅಂತ ಹೇಳಬೇಕು ಅಂದರೆ ಅದಕ್ಕೆ ಆಧಾರಗಳು ಬೇಕು ಆಧಾರಗಳು ಇಲ್ಲ ಅಂತಂದರೆ ಅದು ಕೇವಲ ಕಥೆಯಾಗಿರುತ್ತೆ ಸರಿ ಮಕ್ಕಳೇ ಆಧಾರಗಳನ್ನು ಯಾವ ರೀತಿ ಸಂಗ್ರಹಿಸ್ತಾರೆ ಅನ್ನೋದೇನಾದರೂ ಗೊತ್ತಾ ನಿಮಗೆ ಹಾಂ ಮೊದಲು ಅದಕ್ಕೂ ಮುಂಚೆ ನೀವು ಆಧಾರಗಳನ್ನು ನೀವು ತಿಳ್ಕೋಬೇಕು ಸರಿ ಸಪೋಸ್ ಮಕ್ಕಳೇ ನಮ್ಮ ಹಿಂದಿನ ಕಾಲದವರು ನಮ್ಮ ಪ್ರಾಚೀನ ಕಾಲದವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಕೆಲವು ತಮ್ಮ ಅನುಕೂಲತೆಯನ್ನು ಆಧರಿಸಿ ಕೆಲವೊಂದು ವಿಷಯಗಳನ್ನು ಮಾಡಿಕೊಂಡಿರ್ತಾರೆ ಆ ತಮ್ಮ ಅನುಕೂಲತೆಗಾಗಿ ಬಳಸಿಕೊಂಡ ಕೆಲವು ಪರಿಕರಗಳನ್ನು ಬಿಟ್ಟು ಹೋಗಿದ್ದಾರೆ ಆ ಬಿಟ್ಟು ಹೋಗಿರುವ ಅವರು ಬಳಸಿ ಬಿಟ್ಟು ಹೋದ ವಿಷಯಗಳನ್ನೆಲ್ಲ ಇಂದಿಗೂ ಉಳಿಸಿಕೊಂಡಿದ್ದರೆ ಅವನ್ನೆಲ್ಲ ಈ ಇತಿಹಾಸಕಾರರು ಬಳಸಿಕೊಂಡು ಅವುಗಳನ್ನು ಆಕರಗಳು ಎಂದು ಪರಿಗಣಿಸಿ ಇತಿಹಾಸವನ್ನು ಬರೀಲಿಕ್ಕೆ ಉಪಯೋಗಿಸ್ಕೊಳ್ತಾರೆ ನೋಡಿದ್ರಲ್ವಾ ಹಿಂದಿನ ಮಾನವರು ಅವರು ಬಳಸಿ ಬಿಟ್ಟು ಹೋದ ಕೆಲವು ಪರಿಕರಗಳನ್ನು ನೋಡೋದೇ ಆದರೆ ಮೊದಲನೆಯದಾಗಿ ವ್ಯವಸಾಯಕ್ಕೆ ಅವರು ಏನೆಲ್ಲ ಬಳಸ್ತಾ ಇದ್ರು ಅನ್ನುವ ಸಂಗತಿ ನಮಗೆ ಬಹಳ ದೊಡ್ಡ ಉಪಯುಕ್ತವಾದ ಮಾಹಿತಿಗಳನ್ನು ಕೊಡುತ್ತೆ ನೋಡಿದ್ರ ನಂತರ ದೇವಾಲಯಗಳು ಇವು ಸಹ ಬಹಳ ಉಪಯುಕ್ತವಾದಂತಹ ಮಾಹಿತಿಗಳನ್ನು ಇತಿಹಾಸಕಾರರಿಗೆ ನೀಡುವಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ಸ್ಥಳವನ್ನು ಆಕ್ರಮಿಸುತ್ತೆ ಹಾಂ ಇಲ್ಲಿ ಕೆಲವು ದೇವಸ್ಥಾನ ದೇವಾಲಯಗಳನ್ನು ನೋಡ್ತಾ ಇದ್ದೀರಾ ಇವೆಲ್ಲವೂ ಕೂಡ ಆಧಾರಗಳು ಮಕ್ಕಳೇ ಹಾಂ ಈಗ ನೋಡಿ ಕೋಟೆಗಳು ಈ ಕೋಟೆಗಳು ಕೂಡ ಆಧಾರವಾಗಿ ನಮ್ಮ ಇತಿಹಾಸಕಾರರು ಒಂದು ಆಕರವಾಗಿ ಅದನ್ನು ಬಳಸ್ಕೊಳ್ತಾರೆ ಮುಂದೆ ಶಾಸನಗಳು ಮಕ್ಕಳೇ ಈ ಶಾಸನಗಳನ್ನು ಕೂಡ ಬಳಸಿಕೊಂಡು ಇತಿಹಾಸಕಾರರು ಆಧಾರವನ್ನಾಗಿ ಬರೆಯಲಿಕ್ಕೆ ಉಪಯೋಗಿಸ್ಕೋತಾರೆ ಸರಿನಾ ನಾಣ್ಯಗಳು ನಾಣ್ಯಗಳು ಕೂಡ ಬಹಳ ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ನೀಡುವಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಅಲ್ವೇ ಈಗ ನೋಡ್ತಿರೋದು ಆಯುಧಗಳು ಮಕ್ಕಳೇ ಇವು ಕೂಡ ಹಿಂದಿನ ಮಾನವರು ಬಳಸಿದಂತಹ ಹಲವಾರು ವಿಷಯಗಳು ಅವರು ಯಾವ ಯಾವ ಆಯುಧಗಳನ್ನೆಲ್ಲ ಬಳಸ್ತಿದ್ರು ಅನ್ನುವ ಮಾಹಿತಿಯನ್ನು ಇತಿಹಾಸಕಾರರಿಗೆ ನೀಡಿ ಹೋಗಿದ್ದಾರೆ ಹಾಂ ನೋಡಿದ್ರಲ್ಲ ಎಸ್ ಹ ಮಕ್ಕಳೇ ಈಗ ಆಧಾರಗಳಲ್ಲಿ ಯಾವ ಯಾವ ವಿಧಗಳಿವೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಸರಿನಾ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಈ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ನಮಗೆ ನೀಡಿರುವ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಮಕ್ಕಳೇ ಈ ಸಾಹಿತ್ಯ ಆಧಾರವನ್ನು ಮೊದಲು ನಾವು ನೋಡೋಣ ಈ ಸಾಹಿತ್ಯ ಆಧಾರದ ಮುಖ್ಯವಾದ ಒಂದು ಘಟ್ಟ ಎಂತಂದರೆ ಇದರಲ್ಲೂ ಸಹ ಎರಡು ವಿಧವಾದಂತಹ ನಾವು ಆಧಾರಗಳನ್ನು ಅಥವಾ ಪ್ರಕಾರಗಳನ್ನು ನೋಡಬಹುದು ಅದರಲ್ಲಿ ಮುಖ್ಯವಾಗಿ ನಮಗೆ ಸಾಹಿತ್ಯ ಆಧಾರಕ್ಕೆ ನೀಡುವ ಪುಷ್ಟಿ ಯಾವುದು ಅಂದರೆ ಲಿಖಿತ ಸಾಹಿತ್ಯ ಈ ಲಿಖಿತ ಸಾಹಿತ್ಯಗಳು ವಿವರಣೆಗಳ ಮೂಲಕ ಸಾಹಿತ್ಯವನ್ನು ರಚಿಸಲಿಕ್ಕೆ ಮತ್ತು ಅವುಗಳನ್ನು ನಮ್ಮ ಕಣ್ಮುಂದೆ ತರಲಿಕ್ಕೆ ಬಹಳ ಉಪಯುಕ್ತವಾಗಿರುತ್ತೆ ಈ ಸಾಹಿತ್ಯ ಆಧಾರಗಳನ್ನೇ ನಾವು ಇಂದಿನ ಈ ಅಧಿವೇಶನದಲ್ಲಿ ತಿಳ್ಕೊಳ್ತಾ ಇದ್ದೀವಿ ಮತ್ತು ಮತ್ತೊಂದು ಇದೆ ಮೌಖಿಕ ಆಧಾರಗಳು ಇದರ ಬಗ್ಗೆ ನೀವೀಗಾಗಲೇ ಆರನೇ ತರಗತಿನಲ್ಲಿ ತಿಳ್ಕೊಂಡಿದ್ದೀರಾ ಮತ್ತು ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ತರಗತಿ ಶಿಕ್ಷಕರು ನೀಡಲಿದ್ದಾರೆ ಸೊ ಈಗ ನಾವು ನೋಡ್ತಿರೋದು ಸಾಹಿತ್ಯ ಆಧಾರಗಳು ಮಾತ್ರ ಈ ಸಾಹಿತ್ಯ ಆಧಾರಗಳಲ್ಲೂ ಸಹ ಎರಡು ಪ್ರಕಾರಗಳಿವೆ ಮಕ್ಕಳೇ ಯಾವು ಅಂತ ನೋಡೋಣವೆ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಹಾಂ ಏನಿದು ದೇಶೀಯ ಸಾಹಿತ್ಯ ಅಂದರೆ ಏನಿರಬಹುದು ಅಂತ ತಾನೇ ಯೋಚನೆ ಮಾಡ್ತಾ ಇದ್ದೀರಾ ಮಕ್ಕಳೇ ನಮ್ಮ ಸಾಹಿತ್ಯಗಳನ್ನು ನಮ್ಮ ಭಾರತೀಯರೇ ರಚಿಸಿ ಪ್ರಸ್ತುತಿಪಡಿಸಿದಂತಹ ಹಲವಾರು ಕೃತಿಗಳನ್ನು ನಾವು ದೇಶೀಯ ಸಾಹಿತ್ಯ ಅಂತ ಹೇಳ್ತೀವಿ ಇವೆಲ್ಲವೂ ನಮ್ಮ ಭಾರತೀಯ ಭಾಷೆಗಳಾದ ಪ್ರಾಕೃತ ಸಂಸ್ಕೃತ ಕನ್ನಡ ತಮಿಳು ಒರಿಯಾ ಕಾಶ್ಮೀರಿ ಹಿಂದಿ ಯಾವುದಾದ್ರೂ ಆಗಿರಬಹುದು ಈ ನಮ್ಮ ಭಾರತೀಯರು ರಚಿಸಿದಂತಹ ಈ ಸಾಹಿತ್ಯಗಳನ್ನೆಲ್ಲ ನಾವು ದೇಶೀಯ ಸಾಹಿತ್ಯ ಅಂತ ಹೇಳ್ತೀವಿ ಇನ್ನು ವಿದೇಶೀಯ ಸಾಹಿತ್ಯಗಳು ಹಾಗಂದರೆ ಏನಿರಬಹುದು ಅಂತ ತಾನೇ ಕೇಳ್ತಾಯಿದ್ದೀರಾ ಈಗಾಗಲೇ ನೀವು ಗೆಸ್ ಮಾಡಿರ್ತೀರಾ ಅಲ್ಲಿನ ಚಿತ್ರವನ್ನು ನೋಡಿ ಕರೆಕ್ಟ್ ಮಕ್ಕಳೇ ನಮ್ಮ ಭಾರತಕ್ಕೆ ಬಂದ ಬೇರೆ ದೇಶದವರು ಅಂದರೆ ವಿದೇಶಿಯವರು ಅವರು ವ್ಯಾಪಾರಿಗಳಾಗಿರಬಹುದು ಅಥವಾ ಯಾತ್ರಾತ್ರಿಗಳಾಗಿರಬಹುದು ಅಥವಾ ಪಾದ್ರಿಗಳಾಗಿರಬಹುದು ಅಥವಾ ಪ್ರವಾಸಿಗರಾಗಿ ಕೂಡ ಇರಬಹುದು ಅಂಥವರು ನಮ್ಮ ಭಾರತಕ್ಕೆ ಬಂದು ನಮ್ಮ ಭಾರತವನ್ನು ನೋಡಿ ಇಲ್ಲಿನ ಸ್ಥಿತಿಗತಿಗಳನ್ನು ತಮ್ಮದೇ ಆದಂತಹ ಭಾಷೆಯಲ್ಲಿ ರಚಿಸಿ ಪ್ರಸ್ತುತಿ ಮಾಡಿರುವುದನ್ನು ವಿದೇಶೀಯ ಸಾಹಿತ್ಯ ಅಂತ ಹೇಳ್ತಾರೆ ಮಕ್ಕಳೇ ಈ ವಿದೇಶೀಯ ಮತ್ತು ದೇಶೀಯ ಸಾಹಿತ್ಯವನ್ನು ರಚಿಸಿ ನಮಗೆ ಇತಿಹಾಸದ ರೂಪದಲ್ಲಿ ನೀಡುವಲ್ಲಿ ಇತಿಹಾಸಕಾರರ ಪಾತ್ರ ಬಹಳ ದೊಡ್ಡದು ಆದರೆ ಇಲ್ಲೂ ಕೆಲವು ಸವಾಲುಗಳಿದೆ ಮಕ್ಕಳೇ ಈ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯಗಳನ್ನು ಇತಿಹಾಸಕಾರರು ಒಂದು ಆಧಾರವಾಗಿ ತಗೊಂಡು ಬರೆಯುವಾಗ ಒಂದು ಮೇಜರಾದಂತಹ ಒಂದು ದೊಡ್ಡ ಒಂದು ಸವಾಲು ಎದುರಾಗುತ್ತೆ ಅವು ಏನಪ್ಪ ಅಂತಂದರೆ ನಮ್ಮ ದೇಶೀಯ ಸಾಹಿತ್ಯವನ್ನು ರಚಿಸುವಾಗ ನಮ್ಮ ದೇಶೀಯ ಸಾಹಿತ್ಯಕಾರರು ಕೆಲವೊಮ್ಮೆ ಅತಿಶಯೋಕ್ತಿ ಮತ್ತು ಸ್ವಾಮಿ ಭಕ್ತಿಯನ್ನು ಅದು ಉಪ್ ಉತ್ಪ್ರೇಕ್ಷೆಯೊಂದಿಗೆ ಬರೆದಿರ್ತಾರೆ ದೇರ್ ಆರ್ ಚಾನ್ಸಸ್ ಆದರೆ ವಿದೇಶಿ ಸಾಹಿತ್ಯವನ್ನು ರಚಿಸಿದಂತಹ ಸಾಹಿತ್ಯಕಾರರು ಅವರು ಕೆಲವೊಂದು ನ್ಯೂನತೆಗಳನ್ನು ಬಿಟ್ಟು ಹೋಗಿರ್ತಾರೆ ಅವೇನಪ್ಪ ಅಂತ ಹೇಳಿದ್ರೆ ಆ ವಿದೇಶಿಗರು ನಮ್ಮ ಭಾರತದಲ್ಲಿ ಬಂದು ಇಲ್ಲಿನ ಸ್ಥಿತಿಗತಿಗಳನ್ನು ತಮ್ಮದೇ ಆದಂತಹ ಒಂದು ನೋಟದಿಂದ ಪರ್ಸೆಪ್ಷನ್ಸ್ ಅಂತ ಹೇಳ್ತೀವಲ್ಲ ಆ ನೋಟದಿಂದ ಅವರ ದೃಷ್ಟಿಕೋನದಲ್ಲಿ ಇವುಗಳನ್ನೆಲ್ಲ ನೋಡಿ ಬರೆದಿರ್ತಾರೆ ಅದು ಕೆಲವೊಮ್ಮೆ ತಪ್ಪಾಗಿರಲಿಕ್ಕೂ ಸಾಧ್ಯತೆಗಳಿವೆ ಈ ಎಲ್ಲ ಸವಾಲುಗಳನ್ನು ಮೀರಿ ನಮ್ಮ ಇತಿಹಾಸಕಾರರು ಸಾಹಿತ್ಯಗಳನ್ನು ಒಂದು ಆಧಾರವಾಗಿ ಇಟ್ಕೊಂಡು ನಮಗೆ ಇತಿಹಾಸವನ್ನು ಮುಂದೆ ಇಟ್ಟಿದ್ದಾರೆ ಎಷ್ಟು ಚೆನ್ನ ಅಲ್ವೇ ಹಾ ಮಕ್ಕಳೇ ಈಗ ನಾವು ದೇಶೀಯ ಸಾಹಿತ್ಯ ಯಾವುದು ಅನ್ನೋದರ ಬಗ್ಗೆ ಕೆಲವು ಉದಾಹರಣೆಗಳನ್ನು ನೋಡ್ಕೊಂಡು ಬರೋಣ ಸರಿನಾ ಎಸ್ ಮಕ್ಕಳೇ ಇಲ್ಲಿ ನೋಡಿ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಗೂ ವಿಶಾಖದತ್ತನ ದತ್ತನ ಮುದ್ರಾರಾಕ್ಷಸ ಇವನ್ನೆಲ್ಲ ನೀವು ನೆನಪಿಟ್ಕೋಬೇಕು ಮಕ್ಕಳೇ ಇದೆಲ್ಲ ನಮ್ಮ ದೇಶದವರು ನಮ್ಮ ಭಾರತೀಯರು ರಚಿಸಿದಂತಹ ಸಾಹಿತ್ಯಗಳು ಇವು ನೋಡಿದ್ರ ಬಾಣಬಟ್ಟೆನ ಹರ್ಷಚರಿತ ರಾಜ ರಾಜತರಂಗಿಣಿ ಇವೆಲ್ಲವೂ ಕೆಲವು ಉದಾಹರಣೆಗಳು ಮಕ್ಕಳೇ ಇನ್ನು ಹಲವಾರು ಸಾಹಿತ್ಯದ ಉದಾಹರಣೆಗಳನ್ನು ನೀವು ನಿಮ್ಮ ತರಗತಿಯಲ್ಲಿ ತಿಳ್ಕೊಳ್ಳಿದ್ದೀರಿ ಈಗ ವಿದೇಶಿ ಸಾಹಿತ್ಯಗಳ ಬಗ್ಗೆ ತಿಳ್ಕೊಂಬಂದ್ಬಿಡಣ್ವಾ ಎಸ್ ಇಲ್ಲಿ ನೋಡಿ ಕೆಲವು ಉದಾಹರಣೆಗಳು ಮೆಗಸ್ತನೀಸ್ ಈತನು ಬರೆದಂತಹ ಇಂಡಿಕಾ ಪಾಹಿಯಾನನು ಬರೆದಂತಹ ಗೋಕೋಕಿ ಹೆನ್ ಸಾಂಗ್ನ್ನು ರಚಿಸಿದಂತಹ ಸಿ ಬಾಬರನ ತೂಚಕಿ ಬಾಬ್ರಿ ಇವೆಲ್ಲವೂ ಕೆಲವು ವಿದೇಶಿ ಸಾಹಿತ್ಯದ ಉದಾಹರಣೆಗಳಾಗಿರುತ್ತವೆ ಮಕ್ಕಳೇ ಈಗ ಎರಡನೆಯ ಆಧಾರವಾದ ಪುರಾತತ್ವ ಆಧಾರದ ಬಗ್ಗೆ ತಿಳಿದುಕೊಳ್ಳುವ ಮಕ್ಕಳೇ ಪುರಾತತ್ವ ಆಧಾರ ಎಂದರೆ ಏನಿರಬಹುದು ಆ ಮಕ್ಕಳೇ ಇಷ್ಟೊತ್ತು ನಾವು ಆಧಾರಗಳು ಲಿಖಿತ ರೂಪದಲ್ಲಿ ಅದರಲ್ಲೂ ಸಾಹಿತ್ಯ ರೂಪದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತೆಲ್ಲ ಮಾತನಾಡಿದ್ವಿ ಈಗ ನಾವು ತಿಳ್ಕೊಳ್ಳುವಂಥ ಈ ಪುರಾತತ್ವ ಆಧಾರಗಳು ಕೇವಲ ಭೂಮಿಯ ಮೇಲೆ ಮಾತ್ರ ಅಲ್ಲ ಭೂಗರ್ಭದಲ್ಲೂ ಇರುವಂತಹ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನ ಬಳಸಿ ಹಾಗೆದು ತೆಗೆಯುವುದು ಇದನ್ನೇ ಪುರಾತತ್ವ ಆಧಾರಗಳು ಅಂತ ಹೇಳ್ತಾರೆ ಈ ಪುರಾತತ್ವ ಆಧಾರಗಳು ನಮಗೆ ಏನೆಲ್ಲ ಆಧಾರಗಳನ್ನು ಒದಗಿಸುತ್ತೆ ಗೊತ್ತೇ ನೋಡಿ ಕಟ್ಟಡಗಳ ಅವಶೇಷ ನಾಣ್ಯಗಳು ಮಡಕೆಚೂರು ಎಲುಬು ಶಾಸನಗಳು ಬಳೆ ಮತ್ತು ಮಣಿ ಇವೆಲ್ಲವೂ ಕೂಡ ನಮ್ಮ ಪುರಾತತ್ವ ಆಧಾರದ ಅಡಿಯಲ್ಲಿ ಭೂ ಮಾಡಿದಾಗ ಉತ್ಖನನ ಅಂತ ಹೇಳ್ತೀವಿ ಆ ಉತ್ಖನನದ ಸಮಯದಲ್ಲಿ ದೊರೆತಂತ ದೊರೆಯಬಹುದಾದಂತಹ ಅವಶೇಷಗಳು ಅಂತ ಹೇಳಬಹುದು ಈ ಅವಶೇಷಗಳು ಬಹಳ ಉಪಯುಕ್ತವಾದಂತಹ ಸಂಗತಿಗಳನ್ನು ನಮ್ಮ ಇತಿಹಾಸಕಾರರಿಗೆ ನೀಡುವಲ್ಲಿ ಯಶಸ್ವಿಯಾಗಿದೆ ಮಕ್ಕಳೇ ಇನ್ನು ಪುರಾತತ್ವ ಆಧಾರಗಳಲ್ಲೂ ಸಹ ಕೆಲವು ಪ್ರಕಾರಗಳು ಇವೆ ಮಕ್ಕಳೇ ಆ ಪ್ರಕಾರಗಳನ್ನು ನಾಲ್ಕು ವಿಧಗಳಾಗಿ ವರ್ಗೀಕರಿಸಬಹುದಾಗಿದೆ ಆ ನಾಲ್ಕು ಯಾವುದು ಅಂತ ಈಗ ನೀವು ನೋಡ್ತಾ ಇದ್ದೀರಾ ಮೊದಲನೆಯದಾಗಿ ಶಾಸನಗಳು ಎರಡನೆಯದು ನಾಣ್ಯಗಳು ಮೂರನೆಯದು ಸ್ಮಾರಕಗಳು ಹಾಗೂ ನಾಲ್ಕನೆಯದು ಇತರೆ ಅವಶೇಷಗಳು ಈ ಎಲ್ಲ ನಾಲ್ಕು ವಿಧವಾದಂತಹ ಆಧಾರಗಳು ಭೂ ಅಗೆತದಲ್ಲಿ ಸಿಕ್ಕಿ ನಮಗೆ ಇತಿಹಾಸ ಸೃಷ್ಟಿಸಲು ಒಂದು ಆಕರಗಳಾಗಿ ಪರಿಗಣಿಸಲ್ಪಡುತ್ತದೆ ಹಾಂ ಮುಂದಕ್ಕೆ ಹೋಗಣವೆ ಮಕ್ಕಳೇ ಈಗ ತಾನೇ ಹೇಳಿದ್ವಿ ನಾಲ್ಕು ಪ್ರಕಾರಗಳಿವೆ ಅಂತ ಅದರಲ್ಲಿ ಮೊದಲನೆಯ ಪ್ರಕಾರವನ್ನು ನೋಡೋಣವೆ ಅದುವೇ ಶಾಸನ ಸರಿ ಶಾಸನ ಎಂದರೆ ಏನಿರಬಹುದು ಯೋಚಿಸ್ತಾ ಇದ್ದೀರಾ ಅಲ್ವಾ ಬನ್ನಿ ನೋಡ್ಕೊಂಡು ಬಂದುಬಿಡೋಣ ಶಾಸನ ಎಂದರೆ ಕೊರೆಯಲ್ಪಟ್ಟ ಎಂದು ಅರ್ಥ ಮಕ್ಕಳೇ ಅಂದರೆ ಈ ಆಯಾ ಕಾಲಘಟ್ಟಗಳಲ್ಲಿ ಆಯಾ ರಾಜರು ಅಥವಾ ಯಾವುದೇ ಒಂದು ಆ ಘಟನೆಗಳಿಗೆ ನೇರ ಸಂಬಂಧ ಹೊಂದಿರುವಂತಹ ವ್ಯಕ್ತಿಯು ಕಲ್ಲಿನ ಅಥವಾ ಬಂಡೆಗಳ ಮೇಲೆ ಅಥವಾ ಸುಟ್ಟ ಮರದ ಅಲೆಗೆಯ ಮೇಲೆ ಯಾವುದಾದರೂ ಗಟ್ಟಿಯಾದಂತಹ ವಸ್ತುಗಳ ಮೇಲೆ ತಮ್ಮ ಸಾಧನೆಗಳನ್ನು ಕೊರೆದಿರ್ತಾರೆ ಮಕ್ಕಳೇ ಇವುಗಳು ಬಹುಪಾಲು ವಿಶ್ವಾಸಾರ್ಹವಾದಂಥ ಆಧಾರಗಳಾಗಿರುತ್ತವೆ ಏಕೆಂದರೆ ಆಯಾ ರಾಜರೇ ಅವರ ಬಗ್ಗೆ ಅವರೇ ತಮ್ಮ ಕೈಬರಹದಿಂದಲೇ ಶಾಸನಗಳನ್ನು ರಚಿಸಿರುತ್ತಾರೆ ಮಕ್ಕಳೇ ಈ ಶಾಸನಗಳು ಸಾವಿರಾರು ಶಾಸನಗಳು ಭೂವಕೇತ ಮಾಡುವಾಗ ನಮಗೆ ದೊರೆತಿದೆ ಈ ಶಾಸನಗಳೆಲ್ಲ ಏನನ್ನು ಹೇಳುತ್ತೆ ಅದಕ್ಕೂ ಮುಂಚೆ ಮಕ್ಕಳೇ ಈಗ ಕೆಲವು ಶಾಸನಗಳನ್ನು ನೋಡೋಣವೇ ಹಾಂ ನೋಡಿ ಮಕ್ಕಳೇ ಹಲ್ಮಿಡಿ ಶಾಸನ ಇಂಬಿಡಿ ಪುಲಿಕೇಶಿಯ ಐಹೊಳೆ ಶಾಸನ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಈ ಎಲ್ಲ ಕೆಲವು ಉದಾಹರಣೆಗಳು ಅಷ್ಟೆ ಈ ರೀತಿ ಸಾವಿರಾರು ಶಾಸನಗಳು ನಮಗೆ ದೊರಕಿವೆ ಹಾಗಾದರೆ ಈ ಶಾಸನಗಳೆಲ್ಲ ಏನನ್ನು ಹೇಳುತ್ತೆ ಮಕ್ಕಳೇ ಒಬ್ಬ ರಾಜನು ಯಾವ ವ್ಯಾಪ್ತಿಯನ್ನು ಆಳ್ಗೆ ಮಾಡ್ತಿದ್ದ ಆ ರಾಜನು ಯಾವ ವ್ಯಾಪ್ತಿಯನ್ನು ಆಳ್ವಿಕೆ ಮಾಡ್ತಿದ್ದ ಆ ರಾಜನ ಮತ ಯಾವುದು ಧರ್ಮ ಯಾವುದು ಆ ರಾಜನ ಸೇನಾನಿ ಸಾಧನೆಗಳು ಏನು ಆತನ ಅಭಿರುಚಿಗಳು ಏನು ಈ ಎಲ್ಲವನ್ನು ಈ ರೀತಿ ರಾಜರು ಶಾಸನಗಳಲ್ಲಿ ದಾಖಲಿಸಿರುತ್ತಾರೆ ಮಕ್ಕಳೇ ಸರಿ ಈ ಶಾಸನಗಳಿಗೆ ಭಾಷೆ ಇದೆಯೇ ಯಾವ ಭಾಷೆಯಲ್ಲಿ ಅವರು ಇವುಗಳನ್ನೆಲ್ಲ ರಚಿಸಿರಬಹುದು ಅಥವಾ ಬರೆದಿರಬಹುದು ಅಥವಾ ಕೊರೆದಿರಬಹುದು ಅನ್ನೋದಾದರೆ ಎಲ್ಲ ಭಾಷೆಗಳಲ್ಲೂ ಇತ್ತು ಅದು ಸಂಸ್ಕೃತದಲ್ಲಿತ್ತು ಪ್ರಾಕೃತದಲ್ಲಿತ್ತು ಕನ್ನಡ ತಮಿಳು ತೆಲುಗು ಇನ್ನೂ ಹಲವಾರು ಭಾಷೆಗಳಲ್ಲಿ ಶಾಸನಗಳು ನಮಗೆ ದೊರೆತ ಉದಾಹರಣೆಗಳು ಇವೆ ಸರಿ ಮಕ್ಕಳೇ ಈಗ ಅಶೋಕನ ಶಾಸನದ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ನೀವು ಇಟ್ಕೊಂಡಿರಬೇಕಾಗತ್ತೆ ಯಾಕೆ ಅಂತಂದರೆ ಅಶೋಕನ ಶಾಸನವೇ ಭಾರತದಲ್ಲಿ ದೊರೆತ ಆರಂಭಿಕವಾದಂಥ ಶಾಸನವಾಗಿದೆ ಈ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದು ಪ್ರಾಕೃತ ಭಾಷೆಯಲ್ಲಿ ಇರುತ್ತದೆ ಓಕೆ ಇದು ಅಡಿಷನಲ್ ಇನ್ಫಾರ್ಮೇಷನ್ ನೀವು ತಿಳಿದಿಟ್ಕೊಂಡಿರಬೇಕಾಗಿದೆ ಮತ್ತು ಏನನ್ನ ಈ ಶಾಸನಗಳು ನಮಗೆ ತಿಳಿಸುತ್ತೆ ಈಗಾಗಲೇ ನಾವು ಮಾತನಾಡಿದ್ವಿ ಶಾಸನಗಳು ಆಯಾ ರಾಜನ ಸೈನಿಕ ಸಾಧನೆಗಳ ಬಗ್ಗೆ ತಿಳಿಸುತ್ತೆ ಮತ್ತು ಆತನ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಆರ್ಥಿಕ ಸಂಗತಿಗಳು ಮತ್ತು ಧಾರ್ಮಿಕ ಸಂಗತಿಗಳನ್ನೆಲ್ಲ ಶಾಸನಗಳು ನಮಗೆ ತಿಳಿಸುತ್ತೆ ಹಾಂ ಈಗ ನಾವು ಎರಡನೆಯ ಪ್ರಕಾರಕ್ಕೆ ಬಂದಿದ್ದೀವಿ ಪುರಾತತ್ವ ಆಧಾರದ ಅಡಿಯಲ್ಲಿ ಎರಡನೆಯ ಪ್ರಕಾರ ನಾಣ್ಯಗಳು ನಾಣ್ಯಗಳಲ್ಲಿ ಏನಪ್ಪ ಮಾಹಿತಿ ಇದೆ ಅಂತ ತಾನೇ ನೀವು ಭಾವಿಸ್ತಾ ಇದ್ದೀರಾ ತಪ್ಪು ಈಗ ನೋಡಿ ನಾಣ್ಯಗಳು ನಿಮಗೆ ಏನೆಲ್ಲ ಮಾಹಿತಿಯನ್ನು ನೀಡುತ್ತೆ ಅನ್ನೋದನ್ನು ನೋಡೋಣವೇ ಇವು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಬಹಳ ಮಹತ್ವದ ಸಂಗತಿಗಳನ್ನು ಹೊಂದಿರುತ್ತವೆ ಮಕ್ಕಳೇ ಈ ನಾಣ್ಯಗಳು ಆಯಾ ರಾಜನು ಹೊರಡಿಸಿದಂತಹ ಅಥವಾ ಆ ರಾಜನ ಮತ ಧರ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಮತ್ತು ಆ ರಾಜ ಉಪಯೋಗಿಸುತ್ತಿದ್ದಂತಹ ಲೋಹಗಳು ಮತ್ತು ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ನಮಗೆ ತಿಳಿಸಿಕೊಡುತ್ತದೆ ಹಾಗಾದ್ರೆ ಈ ಅವಧಿ ಮುಗಿದ ತಕ್ಷಣ ನೀವೇನು ಮಾಡಬೇಕು ಗೊತ್ತಾ ಮನೆಯಲ್ಲಿ ಒಂದು ನಾಣ್ಯವನ್ನ ಕೈನಲ್ಲಿ ತಗೊಳ್ಳಿ ತಗೊಂಡು ಆ ನಾಣ್ಯವನ್ನ ಪರಿಶೀಲನೆ ಮಾಡಿ ನೋಡಿ ಅವು ಯಾವ ಮಾಹಿತಿಯನ್ನು ಕೊಡ್ತಾ ಇದೆ ಅನ್ನುವುದನ್ನ ನೀವು ಬರೆದಿಟ್ಕೊಳ್ಳಿ ಮಕ್ಕಳೇ ಸರಿ ಈಗ ಒಂದು ಇನ್ಫಾರ್ಮೇಷನ್ ಮಕ್ಕಳೇ ಇದು ನಿಮಗೆ ಗೊತ್ತಿರಲಿ ಸಮುದ್ರಗುಪ್ತ ಏಳು ಪ್ರಕಾರವಾದ ನಾಣ್ಯಗಳನ್ನು ಹೊರಡಿಸಿದ್ದ ಈ ಸಂಗತಿ ಗೊತ್ತೇ ನಿಮಗೆ ಮತ್ತು ಆ ನಾಣ್ಯದ ಮೇಲಿದ್ದ ಚಿತ್ರ ಏನು ಹೇಳ್ತು ಗೊತ್ತಾ ಅವನು ಸಂಗೀತ ಪ್ರಿಯನಾಗಿದ್ದ ಅನ್ನುವ ವಿಷಯವನ್ನು ಆ ನಾಣ್ಯವು ತಿಳಿಸ್ಕೊಡ್ತು ಹಾಗಾದ್ರೆ ನಾಣ್ಯ ಕೂಡ ಬಹಳ ಪ್ರಮುಖವಾದ ವಿಷಯಗಳನ್ನು ಕೊಡ್ತಾ ಇದೆ ಅಲ್ವಾ ಸರಿ ಹೀಗ ಗೌತಮಿ ಪುತ್ರ ಆ ಕಾಲದಲ್ಲಿ ನಾಣ್ಯವನ್ನು ಹೊರಡಿಸಿದ್ದ ಆ ನಾಣ್ಯ ಯಾವ ಮಾಹಿತಿಯನ್ನ ನೀಡಿರಬಹುದು ಇಲ್ಲಿ ನೋಡಿ ಹಾಂ ಅವನು ನಹಪಾಡನನ್ನ ಸೋಲಿಸಿ ತನ್ನ ಹೆಸರನ್ನು ಅವನ ಹೆಸರು ಕಿತ್ತು ಹಾಕಿ ಅದರಲ್ಲಿ ತನ್ನ ಹೆಸರನ್ನು ಟಂಕಿಸಿದ್ದ ಸೊ ಆ ನಾಣ್ಯವನ್ನು ನೋಡಿದ ಕೂಡಲೇ ನಮಗೆ ಗೊತ್ತಾಗುತ್ತೆ ಓಹೋ ಗೌತಮಿ ಪುತ್ರ ಶಾತುಕರ್ಣಿಯು ನಪಾಣನ್ನು ಸೋಲಿಸಿಬಿಟ್ಟಿದ್ದಾನೆ ಆದ್ದರಿಂದನೇ ಅವನ ಹೆಸರನ್ನು ಹಾಕಿ ತನ್ನ ಹೆಸರನ್ನು ಆ ನಾಣ್ಯದಲ್ಲಿ ಅವನು ಟಂಕಿಸಿದ್ದಾನೆ ಅನ್ನೋದು ನಮಗೆ ತಿಳಿದು ಬರುತ್ತದೆ ಆ ಮಕ್ಕಳೇ ಇನ್ನೊಂದು ಕುತೂಹಲಕಾರಿಯಾದಂತಹ ವಿಷಯ ನಿಮಗೆ ತಿಳಿದಿರಲಿ ಯಾವುದು ಅಂತ ಎಸ್ ಇಲ್ಲಿ ನೋಡಿ ಬೆಂಗಳೂರಿನಲ್ಲಿ ರೋಮ್ ನಾಣ್ಯಗಳು ದೊರಕಿವೆ ಹಾಗಾದರೆ ಈ ರೋಮ್ ನಾಣ್ಯಗಳು ಬೆಂಗಳೂರಿನಲ್ಲಿ ಸಿಕ್ಕಿರುವುದಕ್ಕೆ ಯಾವುದೋ ಒಂದು ವಿಷಯವು ಅಲ್ಲಿ ತಳುಕು ಹಾಕಿಕೊಳ್ಳುತ್ತೆ ಅದು ಏನಿರಬಹುದು ಏನಾದರೂ ಒಂದು ಗೆಸ್ ಇದೆಯಾ ಮಕ್ಕಳೇ ಯೋಚನೆ ಮಾಡಿ ನೋಡಿ ಓಕೆ ಸರಿಯಾಗಿ ಗೆಸ್ ಮಾಡಿದ್ದೀರ ಮಕ್ಕಳೇ ನಿಮ್ಮ ಊಹೆ ಬಹಳ ಸರಿಯಾಗಿದೆ ಏನು ಗೊತ್ತಾ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆಯೇ ಈ ಪ್ರದೇಶದೊಂದಿಗೆ ರೋಮ್ ವ್ಯಾಪಾರ ಹೊಂದಿತ್ತು ಆದ್ದರಿಂದಲೇ ಬೆಂಗಳೂರಿನಲ್ಲಿ ರೋಮ್ ನಾಣ್ಯವು ದೊರೆತಿದೆ ಸರಿನಾ ಓಕೆ ಮಕ್ಕಳೇ ಈಗ ನಾವು ಸ್ಮಾರಕಕ್ಕೆ ಬರೋಣ ಮೂರನೆಯ ಪ್ರಕಾರ ಸ್ಮಾರಕಗಳು ಈ ಸ್ಮಾರಕಗಳು ಏನನ್ನು ತಿಳಿಸುತ್ತೆ ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬರೋಣವಾ ನೋಡಿ ಈ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ ತಾಂತ್ರಿಕತೆ ವೈಜ್ಞಾನಿಕತೆ ಮತ್ತು ಸೃಜನಶೀಲತೆಯ ಬಗ್ಗೆ ಬೆಳಕು ಚೆಲ್ಲುತ್ತವೆ ಹಾಗಾದರೆ ಯಾವುದೆಲ್ಲ ಸ್ಮಾರಕಗಳು ಅದನ್ನೇ ತಾನೇ ನೀವು ನನ್ನನ್ನು ಕೇಳಿದ್ದು ತೋರಿಸ್ತೀನಿ ಬನ್ನಿ ಮಕ್ಕಳೇ ಈಗ ನಾನು ಸ್ಮಾರಕಗಳ ಬಗ್ಗೆ ಹೇಳ್ತೀನಿ ನಮ್ಮ ಮೂರನೆಯ ಪ್ರಕಾರವಾದ ಸ್ಮಾರಕದ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ ಈ ಸ್ಮಾರಕಗಳು ಕೂಡ ಭೂ ಅಗೆತದ ವೇಳೆಯಲ್ಲಿ ನಮಗೆ ಹಲವಾರು ಉಪಯುಕ್ತವಾದಂತಹ ಸಂಗತಿಗಳನ್ನು ಇತಿಹಾಸಕಾರರಿಗೆ ಕೊಡುಗೆಯಾಗಿ ನೀಡಿದೆ ಅವುಗಳ ಕೆಲವು ಉದಾಹರಣೆಗಳನ್ನು ನೋಡ್ಕೊಂಡು ಬರೋಣ ಯಾವುದನ್ನೆಲ್ಲ ನಾವು ಸ್ಮಾರಕಗಳು ಅಂತ ಹೇಳ್ತೀವಿ ಅರಮನೆಗಳು ದೇವಾಲಯಗಳು ಕೋಟೆಗಳು ಸ್ತಂಭಗಳು ಇವೆಲ್ಲವೂ ಕೂಡ ಸ್ಮಾರಕದ ಕೆಲವು ಉದಾಹರಣೆಗಳಾಗಿರುತ್ತೆ ಮಕ್ಕಳೇ ಈಗ ನಾವು ಕೆಲವು ಐತಿಹಾಸಿಕ ಸ್ಮಾರಕಗಳನ್ನು ನೋಡೋಣವೆ ಹಾಂ ಇಲ್ಲಿದೆ ನೋಡಿ ಇದು ವಿಜಯಪುರದ ಗೋಲಗುಮ್ಮಟ ಇದು ಪಿಸುಮಾತಿನ ಮೊಗಸಾಲೆ ಅಂತ ಕೂಡ ಕರೀತಾರೆ ಇದೊಂದು ಐತಿಹಾಸಿಕ ಸ್ಮಾರಕ ಅಂತ ಅನಿಸ್ಕೊಂಡಿದೆ ಇನ್ನೊಂದು ಉದಾಹರಣೆನೂ ನೋಡೋಣವೆ ಹಾಂ ಇದೇನಿರಬಹುದು ಮೆಹರೂಲಿಯ ಉಕ್ಕಿನ ಸ್ತಂಭ ಇವೆಲ್ಲವೂ ಕೆಲವು ಐತಿಹಾಸಿಕ ಸ್ಮಾರಕಕ್ಕೆ ಉದಾಹರಣೆಗಳಾಗಿದೆ ಇನ್ನು ಹಲವಾರು ಸ್ಮಾರಕಗಳನ್ನು ನೀವು ತರಗತಿಯಲ್ಲಿ ತಿಳಿದುಕೊಳ್ಳುವರಿದ್ದೀರಿ ಹಾಗಾದರೆ ಇವು ಏನನ್ನು ಸಾರುತ್ತವೆ ಈ ಸ್ಮಾರಕಗಳನ್ನು ನೋಡಬೇಕು ನೋಡಿ ಅದರಲ್ಲಿರುವ ಯಾವುದೋ ಒಂದು ವಿಷಯವು ಯಾವುದೋ ಒಂದು ಸಂದೇಶವನ್ನು ಸಾರ್ತಾ ಇದೆ ಅದು ಯಾವ ಸಂದೇಶ ಅನ್ನೋದನ್ನು ನೀವು ಗೆಸ್ ಮಾಡಲಿಕ್ಕಾಗುತ್ತಾ ಅಂತ ನೋಡಿ ಸರಿನಾ ತಾಜ್ಮಹಲ್ ಹಾ ಇದು ಏನನ್ನ ಸಾರಿರಬಹುದು ಮಕ್ಕಳೇ ಎಸ್ ಶಹಜಹಾನನ ಪ್ರೇಮಕತೆಯನ್ನು ಸಾರಿದೆ ಅಲ್ವೇ ಇನ್ನೊಂದನ್ನು ನೋಡಿಬಿಡೋಣ ಇದೇನಿರಬಹುದು ಇದು ಚಿತ್ತೋಡಗಡದ ವಿಜಯ ಸ್ತಂಭ ಇದು ಏನನ್ನೋ ಒಂದು ಸಂದೇಶ ಕೊಡ್ತಾ ಇದೆ ಈ ಸ್ತಂಭ ಏನನ್ನು ಹೇಳ್ತಾ ಇದೆ ಗೊತ್ತೇ ವಿಜಯವನ್ನು ಇದೆ ಮಕ್ಕಳೇ ಸರಿ ಹಾಗಾದರೆ ಇವು ಯಾವುದಕ್ಕೆ ಸಾಕ್ಷಿ ಇರಬಹುದು ನೋಡೋಣವೆ ಹಾಂ ಏನಿದು ಅಜಂತ ಓಹೋ ಇದೇನಿದು ಎಲ್ಲೋರ ಈ ಅಜಂತ ಮತ್ತು ಎಲ್ಲೋರ ಯಾವುದನ್ನು ಹೇಳ್ತಾ ಇದೆ ಅಥವಾ ಯಾವುದಕ್ಕೆ ಇವು ಸಾಕ್ಷಿಯಾಗಿ ನಿಂತಿದೆ ಎಸ್ ನಿಮ್ಮ ಊಹೆ ಸರಿ ಮಕ್ಕಳೇ ಆ ಸ್ಮಾರಕಗಳನ್ನು ನೋಡ್ತಾ ಇರುವಾಗಲೇ ನಿಮಗೆ ಗೊತ್ತಾಗುತ್ತೆ ಇವೆಲ್ಲ ಅಂದಿನ ಕಾಲದ ಕಲಾ ನೈಪುಣ್ಯತೆ ಮತ್ತು ತಾಂತ್ರಿಕತೆ ಕೌಶಲ್ಯತೆಗೆ ಸಾಕ್ಷಿಯಾಗಿದೆ ಸರಿನಾ ಹಾಗಾದರೆ ಮುಂದೆ ನಾಲ್ಕನೆಯ ಪ್ರಕಾರವಾದಂತಹ ಇತರೆ ಅವಶೇಷಗಳು ಕೊನೆಯ ಆಧಾರವಾಗಿ ನಾಲ್ಕನೇದು ಇತರೆ ಅವಶೇಷಗಳು ಇದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣವೆ ಬನ್ನಿ ಮಕ್ಕಳೇ ಇತರೆ ಅವಶೇಷಗಳು ಅಂತಂದರೆ ಏನೆಲ್ಲ ಇರ್ಬೋದು ಎಸ್ ಉತ್ಖನನದ ಸಮಯದಲ್ಲಿ ಭೂ ಅಗೆತ ಮಾಡುವಾಗ ನಮಗೆ ಕೆಲವೊಂದು ವಸ್ತುಗಳು ದೊರೆತಿರುತ್ತವೆ ನಮ್ಮ ಪ್ರಾಚೀನ ಮಾನವರು ಬಳಸಿ ಬಿಟ್ಟು ಹೋದ ವಸ್ತುಗಳನ್ನು ನಾವು ಅವಶೇಷಗಳು ಅಂತ ಹೇಳ್ತೀವಿ ಅವುಗಳಲ್ಲಿ ಮಡಕೆ ಚೂರು ಮಣಿ ಲೋಹದ ತುಣುಕುಗಳು ಅಂದಿನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಯಾವ ರೀತಿ ಇತ್ತು ಅಥವಾ ಅವರ ಧಾರ್ಮಿಕ ಜನಜೀವನ ಹೇಗಿತ್ತು ಅನ್ನುವುದರ ಬಗ್ಗೆ ಬೆಳಕು ಚೆಲ್ಲುತ್ತವೆ ಈ ಚಿತ್ರವನ್ನು ನೋಡ್ತಾ ಇದ್ದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅವರು ಏನೆಲ್ಲ ಬಳಸಿರಬಹುದು ಅವರು ಯಾವುದನ್ನೆಲ್ಲ ಯಾವ ರೀತಿ ಉಪಯೋಗಿಸಿರಬಹುದು ನಮಗೂ ಅವರಿಗೂ ಏನು ವ್ಯತ್ಯಾಸ ಇತ್ತು ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮಾನವರು ಈ ರೀತಿ ಬಳಸ್ತಿದ್ರೆ ಅನ್ನುವಂತಹ ಕುತೂಹಲಕಾರಿಯಾದಂತಹ ಸಂಗತಿಗಳನ್ನು ನಮ್ಮ ಇತಿಹಾಸಕಾರರು ಈ ಆಧಾರದ ಅಡಿಯಲ್ಲಿ ನಮಗೆ ನೀಡಿದ್ದಾರೆ ಮಕ್ಕಳು ಸರಿ ಅಂದಿನ ಜನರ ಕಾಲವನ್ನು ಯಾವ ರೀತಿ ತಿಳ್ಕೊಬೋದು ಈಗ ನಾವು ಹೇಳ್ತೀವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹೀಗಿತ್ತು ಎರಡು ಸಾವಿರದ ಇಪ್ಪತ್ತು ಹೀಗಿತ್ತು ಅಂತೆಲ್ಲ ನಾವು ಈಗ ಸುಲಭವಾಗಿ ಹೇಳ್ತೀವಿ ಅಂದಿನ ಕಾಲದ ಜನರ ಆ ಕಾಲವನ್ನು ಯಾವ ರೀತಿ ತಿಳಿದುಕೊಳ್ಳಬಹುದು ಅನ್ನೋದನ್ನು ನೋಡೋಣವೇ ಹಾ ಮಕ್ಕಳೇ ಈ ಉತ್ಖನನ ಮಾಡುವಾಗ ಭೂ ಅಗೆತ ಮಾಡುವಾಗ ನಮಗೆ ಕೆಲವು ಸತ್ತ ಪ್ರಾಣಿಗಳು ಪಕ್ಷಿಗಳು ಮರಗಿಡಗಳ ಅವಶೇಷಗಳು ದೊರೆತಿರುತ್ತವೆ ಅವನ್ನೆಲ್ಲ ಪ್ರಯೋಗಕ್ಕೆ ಒಳಪಡಿಸುವುದರ ಮೂಲಕ ಅವೆಲ್ಲ ಎಷ್ಟು ವರ್ಷಗಳ ಹಿಂದೆ ಸತ್ತಿರಬಹುದು ಎಷ್ಟು ವರ್ಷಗಳ ಹಿಂದೆ ಅವೆಲ್ಲ ಬದುಕಿ ಬಾಳಿರಬಹುದು ಅಥವಾ ಈ ಮರ ಗಿಡಗಳೆಲ್ಲ ಎಷ್ಟು ವರ್ಷಗಳ ಹಿಂದೆ ಇದ್ದಿರಬಹುದು ಎಂಬ ವಿಷಯಗಳನ್ನು ಪ್ರಯೋಗಕ್ಕೆ ಒಳಪಡಿಸುವುದರ ಮೂಲಕ ನಾವು ನಿಷ್ಕರ್ಷೆ ಮಾಡಿಕೊಳ್ಳಬಹುದು ಇದನ್ನೆಲ್ಲ ಯಾವ ರೀತಿಯ ಪ್ರಯೋಗವನ್ನು ಮಾಡ್ತಾರೆ ಅನ್ನುವುದನ್ನು ಹೆಚ್ಚಿನ ರೀತಿಯಲ್ಲಿ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಸರಿನಾ ಮಕ್ಕಳೇ ಇಲ್ಲಿ ನೋಡಿ ಏನನ್ನು ನೋಡ್ತಾ ಇದ್ದೀರಾ ಸತ್ತ ಪ್ರಾಣಿ ಮತ್ತು ಸತ್ತ ಪಕ್ಷಿ ಇವುಗಳ ಕಾಲಗಳನ್ನೆಲ್ಲ ಪ್ರಯೋಗಕ್ಕೆ ಒಳಪಡಿಸಿದಾಗ ನಾವು ತಿಳಿದುಕೊಳ್ಳಬಹುದು ಒಂದು ಚಟುವಟಿಕೆಯನ್ನು ಮಾಡೋಣ ಈಗ ಹೊಂದಿಸಿ ಬರೆಯಿರಿ ಗೋಕೋಕಿ ಸಿಯುಕಿ ಇಂಡಿಕಾ ಹರ್ಷಚರಿತ ಅರ್ಥಶಾಸ್ತ್ರ ಈ ಕಡೆ ಮೆಗಸ್ತನೀಸ್ ಸಾಂಗ್ ಫಾಹಿಯಾನ್ ಕೌಟಿಲ್ಯ ಮತ್ತು ಬಾಣಬಟ್ಟ ಈಗ ನೀವೇನು ಮಾಡಬೇಕು ಅಂದರೆ ಈ ಸಾಹಿತ್ಯಗಳನ್ನು ಯಾರು ರಚಿಸಿದರು ಅನ್ನುವುದನ್ನು ಯೋಚಿಸಿ ಅವುಗಳನ್ನು ಹೊಂದಿಸಿ ಬರೆಯಿರಿ ಸರಿನಾ ಮಕ್ಕಳೇ ಗೃಹಪಾಠದ ಸಮಯ ಬಂದ್ಬಿಡ್ತು ಗೃಹಪಾಠನ ಬರ್ಕೋತೀರಿ ತಾನೇ ನೀವು ಬರೆದುಕೊಂಡ ನಂತರ ಉತ್ತರಗಳನ್ನು ದಾಖಲಿಸಿ ದಿನಾಂಕವನ್ನು ನಮೂದಿಸಿ ನಿಮ್ಮ ಶಿಕ್ಷಕರಿಗೆ ವಾಟ್ಸಪ್ ಮುಖಾಂತರವೋ ಅಥವಾ ಇನ್ಯಾವುದೇ ಮುಖಾಂತರವೋ ಕಳುಹಿಸಿಕೊಡಿ ಅವರು ಕೂಡ ಅದನ್ನು ಮಾನಿಟರ್ ಮಾಡ್ತಾರೆ ಅದು ನಮಗೆ ಹಿಮಾಹಿತಿಯಾಗಿ ಅಥವಾ ಫಾಲೋ ಅಪ್ ಮಾಡಲಿಕ್ಕೆ ನಮಗೆ ಬಹಳ ಸುಲಭವಾಗುತ್ತೆ ಸರಿನಾ ತಗೊಳ್ಳಿ ಪ್ರಶ್ನೆಯನ್ನು ಎಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇತಿಹಾಸ ರಚನೆಗೆ ಇರುವ ವಿಶ್ವಾಸಾರ್ಹವಾದಂತಹ ಆಧಾರ ಯಾವುದು ಎರಡನೇ ಪ್ರಶ್ನೆ ಇತಿಹಾಸ ರಚನೆಯಲ್ಲಿ ನಾಣ್ಯಗಳ ಪ್ರಾಮುಖ್ಯತೆಯನ್ನು ತಿಳಿಸಬೇಕು ಮತ್ತು ಎರಡು ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗಿದೆ ಮೊದಲನೆಯದು ಸ್ಮಾರಕಗಳು ಡ್ಯಾಶ್ ವಿಷಯದ ಮೇಲೆ ಬೆಳಕು ಚೆಲ್ಲುತ್ತದೆ ಎರಡನೆಯದು ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ ಈ ಪ್ರಶ್ನೆಗಳಿಗೆ ಉತ್ತರಿಸ್ತೀರ ತಾನೇ ಮಕ್ಕಳೇ ಆ ಪ್ರಿಯ ಮಕ್ಕಳೇ ಇಷ್ಟೊತ್ತು ಕೂಡ ತಾಳ್ಮೆಯಿಂದ ಕುಳಿತು ಇತಿಹಾಸದ ಆಧಾರಗಳು ಅವುಗಳ ಪ್ರಾಮುಖ್ಯತೆ ಯಾವುದೆಲ್ಲ ಆಧಾರಗಳು ಎನ್ನುವುದರ ಬಗ್ಗೆ ತಿಳ್ಕೊಂಡಿದ್ದೀರಾ ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಥ್ಯಾಂಕ್ ಯು ವೆರಿ ಮಚ್